ಪಿತೃದೋಷ ಇದ್ರೂ ಕೂಡ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತಾ ಪಿತೃದೋಷ ಬರೋದಕ್ಕೂ ರವಿ ಗ್ರಹನೆ ಕಾರಣ ಈಗ ನಾನು ರವಿ ಗ್ರಹದ ವಿಚಾರದಲ್ಲಿ ಯಾವ್ಯಾವ ಗ್ರಹಗಳು ಸಪ್ತಮ ಸ್ಥಾನದಲ್ಲಿ ಆ ರವಿ ಜೊತೆ ಇದ್ದರೆ ಸಮಸ್ಯೆಗಳು ಬರುತ್ತೆ ಮದುವೆ ವಿಚಾರದಲ್ಲಿ ಅಂತ ನಾನು ಹೇಗೆ ಹೇಳಿದ್ನೋ ಅದೇ ರೀತಿ ಜ್ಯೋತಿಷದಲ್ಲಿ ಪರಿವರ್ತನೆ ಆಗಿದ್ರೆ ಅಂದರೆ ರವಿ ಇರುವಂಥ ಮನೆಯಲ್ಲಿ ಶನಿ ಇರುವಂಥದ್ದು ಗ್ರಹ ಇರುವಂಥದ್ದು ಗ್ರಹ ಇರುವಂಥದ್ದು ಅಥವಾ ಈ ಎರಡೂ ಗ್ರಹಗಳು ಸಪ್ತಮ ಸ್ಥಾನದಲ್ಲಿದ್ದರೆ ಅಂದರೆ ಶನಿ ರವಿ ಯಾವುದೇ ಲಗ್ನ ಆಗ್ಬೋದು ಅದು ಮೇಷ ಋಷಭ ಯಾವುದೇ ಲಗ್ನ ನಾವು ತೆಗೆದುಕೊಂಡ್ರೇ ಸಪ್ತಮ ಸ್ಥಾನದಲ್ಲಿ ಶನಿ ಮತ್ತು ಗ್ರಹ ಇದ್ರೂ ಪಿತೃದೋಷ ಉಂಟಾಗುತ್ತೆ ಅಂತ ಹೇಳುತ್ತೆ ಆ ವ್ಯಕ್ತಿಗೆ ಪಿತೃದೋಷದಿಂದ ಈ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಎಷ್ಟೇ ಪ್ರಯತ್ನ ಮಾಡಿ ಯಾವುದೋ ಒಂದು ಕಾರಣ ಅಲ್ಲಿ ಬರುತ್ತೆ ಮಧ್ಯದಲ್ಲಿ ಬಿಟ್ಟು ಹೋಗುತ್ತೆ ಮದುವೆವರೆಗೂ ಫಿಕ್ಸ್ ಆಗುತ್ತೆ ನಾಲ್ಕೈದು ಸತಿ ಫಿಕ್ಸ್ ಆಗಿರುತ್ತೆ ನಿಶ್ಚಯ ಆಗಿರುತ್ತೆ ಕೆಲವೊಂದು ಹೋಗುವಂಥದ್ದು ಇರುತ್ತೆ ಈ ರೀತಿ ಪಿತೃದೋಷಕ್ಕೆ ಈ ಸೂರ್ಯಗ್ರಹನೂ ಪ್ರಮುಖ ಕಾರಣ ಇರುತ್ತೆ ಅದಕ್ಕೆ ನಾವು ಆ ಸೂರ್ಯಗ್ರಹವನ್ನು ಪಿತೃಕಾರಕ ಅಂತ ಹೇಳ್ತೀವಿ ವಿವಾಹ ವಿಚಾರಕ್ಕೂ ಆತನೇ ಆಗಿರ್ತಾನೆ ಆರೋಗ್ಯ ವಿಚಾರ ಹೃದಯಕ್ಕೆ ಸಂಬಂಧಪಟ್ಟಂಥ ಇವತ್ತು ಕಾಯಿಲೆಗಳು ಎಷ್ಟೋ ಜನ ಇದೆ ನೋಡಿ ಆರನೇ ಮನೆಯಲ್ಲಿ ಸೂರ್ಯ ಇದ್ದರೆ ಆರೋಗ್ಯದ ಮೇಲೆ ಪ ಪರಿಣಾಮ ಇರುತ್ತೆ ದುಸ್ಥಾನ ಆಗಿದ್ದರೆ ಅದೇ ಉಚ್ಚಸ್ಥಾನ ಶುಭಗ್ರಹ ಸ್ಥಾನದಲ್ಲಿತ್ತು ಅಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅದೇ ಪಾಪಗ್ರಹಗಳ ಜೊತೆ ಆರನೇ ಮನೆಯಲ್ಲಿ ಏನಾದರೂ ರವಿ ಇತ್ತು ಅಂದರೆ ಈ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ ಸಪ್ತಮ ಸ್ಥಾನದಲ್ಲಿ ಏನಾದರೂ ಈ ರವಿ ಇದ್ದರೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಶುಭ ಫಲವನ್ನೂ ಕೊಡುತ್ತಾನೆ ಯಾಕೆ ಶುಭ ಫಲವನ್ನು ಕೊಡ್ತಾನೆ ಅಂದರೆ ಸಪ್ತಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲೋ ಅಥವಾ ಮಿತ್ರಸ್ಥಾನದಲ್ಲೋ ಇತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿ ಯಾವುದೂ ತೊಂದರೆ ಬರೋದಿಲ್ಲ ಆದರೆ ಇಲ್ಲಿ ಸಪ್ತಮ ಸ್ಥಾನದಲ್ಲಿ ಏನಾದರೂ ದುಸ್ಥಾನವಾಗಿದ್ದರೆ ಅಂದರೆ ದುಸ್ಥಾನ ಅಂದ್ರೇನು ಮೂರು ಆರು ಎಂಟು ಹನ್ನೆರಡು ವ್ಯಯ ಮತ್ತು ಈ ಯಾವುದೇ ಸ್ಥಾನ ಆಗಿದ್ರೇನೋ ಅದೇನಾದರೂ ತುಲಾ ರಾಶಿ ಸಪ್ತಮ ಸ್ಥಾನ ರವಿಗ್ರಹ ಇರುವಂಥದ್ದು ಆಯಿತು ಅಂದರೆ ಅಥವಾ ಮಕರ ಕುಂಭ ರಾಶಿ ಆಗಿದ್ದರೆ ಸಾಮಾನ್ಯವಾಗಿ ಮದುವೆ ವಿಚಾರಕ್ಕೆ ಪಿತೃಗಳ ಅನುಗ್ರಹ ಇಲ್ಲದಿರ ಆತನಿಗೆ ಮದುವೆ ವಿಚಾರದಲ್ಲಿ ಮೂವತ್ತು ನಲವತ್ತು ಆದ್ರೂ ಮದುವೆ ಆಗೋದೇ ಇಲ್ಲ ಆ ವ್ಯಕ್ತಿಯ ಜಾತಕದ ಪರಿಹಾರ ಏನು ಮಾಡ್ಕೋಬೇಕಂದ್ರೆ ಪರಿಹಾರ ಪಿತೃದೋಷ ಪರಿಹಾರವನ್ನು ಮಾಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ಬಹಳ ಜನ ನಾನು ಕೇಳ್ತಾ ಇರ್ತೀನಿ ನಾವು ವರ್ಷ ವರ್ಷವೂ ಅವರಿಗೆ ತರ್ಪಣ ಬಿಡ್ತೀವಿ ಎಡೆ ಹಾಕ್ತೀವಿ ಇನ್ನೇನು ಹೆಂಗ್ ಬರುತ್ತೆ ಪಿತೃದೋಷ ಅಂತ ಕೇಳಬಹುದು ಸಾಮಾನ್ಯವಾಗಿ ಈ ಪಿತೃದೋಷ ಅಂತ ಹೇಳಿದ್ರೆ ಈ ಹಿಂದೆ ನಡೆದಂತಹದ್ದು ಈ ಸಾಮಾನ್ಯ ಒಬ್ಬ ವ್ಯಕ್ತಿಗೆ ನಾವು ಪ್ರತಿ ವರ್ಷ ಮಾಡುವಂಥ ಕರ್ತವ್ಯ ಅದು ಅಂದರೆ ತರ್ಪಣ ಬಿಡೋದು ಎಡೆ ಇಡೋದು ಅದು ನಿಮ್ಮ ಕರ್ತವ್ಯ ಯಾಕಂತ ಹೇಳಿದ್ರೆ ಅವರು ಇವತ್ತು ನೀವು ಅಸ್ತಿತ್ವವಾಗಿದ್ದೀರಿ ಅಂದರೆ ಅವರು ಇದ್ದಿದ್ದ ಕಾರಣಕ್ಕೆ ನಾವು ಇವತ್ತು ಜೀವಂತವಾಗಿ ನಾವು ಒಂದು ಜೀವನ ಅಥವಾ ಒಂದು ಸಂಸಾರ ಅಂತ ನಡೆಸ್ಕೊಂಡು ಹೋಗ್ತಾ ಇರೋವಂಥದ್ದು ಆದರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ಹಿರಿಯರು ಏನಿದೆ ದುರ್ಮರಣ ಹೊಂದಿದ್ರೆ ಅಥವಾ ಆ ಕುಟುಂಬಸ್ಥರದಲ್ಲಿ ಯಾರಾದರೂ ತೀರು ಹೋಗಿದ್ರೆ ಆಯುಷ್ಯದ್ದು ದುರ್ಮರಣ ಅಪಘಾತಗಳಾಗಬಹುದು ಅಥವಾ ಯಾವುದೋ ನೀರಲ್ಲಿ ಬಿದ್ದು ಹೋದರು ಅಥವಾ ಯಾವುದೋ ಪ್ರಾಣಿಯಿಂದ ತೊಂದರೆ ಆಯಿತು ಪ್ರಾಣಹಾನಿ ಆಯಿತು ಇವೆಲ್ಲವನ್ನು ನಾವು ನೋಡ್ತಾ ಇದ್ವಿ ಅಥವಾ ಯಾವುದೋ ಕಾರಣಾಂತರದಿಂದ ಈ ಹಿಂದೆ ನಡೆದಿರೋವಂಥದ್ದು ಮನೆಯಲ್ಲಿ ಕಲಹಗಳಿಂದ ಸೂಸೈಡ್ ಮಾಡಿಕೊಂಡ್ರು ಏನೋ ಒಂದು ನೇಣಾಕ್ಕೊಂಡ್ರು ಅಥವಾ ಏನೋ ವಿಷ ತಗೊಂಡ್ರು ಈ ಥರ ಘಟನೆಗಳು ನಡೆದಿದ್ದರೆ ಅದಕ್ಕೆ ನೀವೇನು ಮಾಡ್ತೀರಾ ಸಂಸ್ಕಾರ ಸುಡೋದು ಅದಕ್ಕೆ ಹನ್ನೊಂದನೇ ದಿನ ಕಾರ್ಯ ಅಥವಾ ವರ್ಷ ಕಾರ್ಯ ಅದು ಕರ್ತವ್ಯ ಮಾ ವ್ಯಕ್ತಿಯಿಂದ ಜೀವಂತವಾಗಿದ್ದರೂ ಅವ್ರಿಗೆ ಒಂದು ಸುಡೋವಂಥದ್ದು ಒಂದು ಕ್ರಿಯೆ ಏನಿರುತ್ತೆ ಅದನ್ನು ನೀವು ಮಾಡ್ತೀರಾ ವರ್ಷ ವರ್ಷವೂ ಒಂದು ಪೂಜೆ ಪುನಸ್ಕಾರಗಳು ಸಲ್ಲಿಸ್ತಾ ಇರ್ತೀರ ಆದರೆ ಆ ವ್ಯಕ್ತಿಯ ಸಾಮಾನ್ಯವಾಗಿ ಮರಣ ಹೊಂದಿದ್ದರೆ ಸಾಮಾನ್ಯವಾಗಿ ಅದಕ್ಕೆ ಈ ನೀವು ಮಾಡುವಂಥ ಕ್ರಿಯೆ ಪೂಜೆ ಏನಿದೆ ಅದು ಸಲ್ಲಿಸುತ್ತೆ ಆದರೆ ಆ ವ್ಯಕ್ತಿ ಹೋಗಿರುವಂಥದ್ದು ದುರ್ಮರಣ ಆಗಿರುತ್ತಾನೆ ಸೊ ಅದೇ ಕುಟುಂಬದಲ್ಲಿ ಒಬ್ಬರಿಂದ ಒಬ್ಬರು ತೀರು ಹೋಗಿರ್ತಾರೆ ಸೊ ಇದು ಏನಾಗುತ್ತೆ ಮದುವೆ ವಿಚಾರಗಳಿಗೆ ಮುಂದಿನ ಜನ್ರೇಷನ್ ಮಕ್ಕಳ ವಿಚಾರದಲ್ಲಿ ಮೊಮ್ಮಕ್ಕಳ ವಿಚಾರದಲ್ಲಿ ಮದುವೆ ವಿಚಾರಗಳಲ್ಲಿ ತೊಂದರೆ ಆಗುತ್ತೆ ಅದೊಂದು ಸೂಚನೆ ಕೊಡ್ತಾ ಇರುತ್ತೆ ರವಿ ಶನಿ ಕಾಂಬಿನೇಷನ್ಸಿಂದ ರವಿ ಸಪ್ತಮ ಸ್ಥಾನದಲ್ಲಿ ನೀಚ ಇವೆಲ್ಲವೂ ಮದುವೆ ವಿಚಾರಕ್ಕೆ ತೊಂದರೆಗಳು ಆಗುವಂಥದ್ದು ಇರುತ್ತೆ ಇವತ್ತಿನ ಜನ್ರೇಷನ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪಿತೃದೋಷ ಬರ್ತಾ ಇರೋದ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳೋಲ್ಲ ಅವರು ನೊಂದು ಶಾಪಗಳು ಹಾಕಿರ್ತಾರೆ ಅಥವಾ ಈ ಕ ಕೆಲವೊಂದು ಕುಟುಂಬಗಳಲ್ಲಿ ಏನಾಗುತ್ತೆ ಮಕ್ಕಳ ವಿಚಾರದಲ್ಲಿ ಮದುವೆ ಆಗಿರುತ್ತೆ ಈಗ ತಂದೆನೋ ತಾಯಿನೋ ಏನಾದರೂ ಮಗು ಬೇಡ ಅಂತ ತೆಗೆಸ್ಬಿಟ್ಟಿರ್ತಾರೆ ಅಥವಾ ಏನಾದರೂ ಈವತ್ತಿನ ಜನ್ರೇಷನ್ನ ಹೇಳ್ತಾ ಇರೋಂಥದ್ದು ಮಗು ವಿಚಾರದಲ್ಲಿ ಏನಾದರೂ ಟೈಲೆ ತೀರೋಗಿರುತ್ತೆ ಅದಕ್ಕೆ ಸಂಸ್ಕಾರಗಳನ್ನು ಮಾಡೋದಿಲ್ಲ ಇವೆಲ್ಲವನ್ನು ನಾವು ನೋಡ್ತಾ ಇರ್ತೀವಿ ಗರ್ಭಪಾತಗಳು ನಾಲ್ಕೈದು ಸತಿ ಹಾಗಿರುತ್ತೆ ಸೊ ಇದೇನಾಗುತ್ತೆ ಈ ರೀತಿ ಘಟನೆ ಆಗಿ ಇನ್ನೊಂದು ಮಗು ಹಾಗೆ ಆ ಬೆಳವಣಿಗೆ ಹಾಗೆ ಚೆನ್ನಾಗಿ ಎಲ್ಲ ಎಜುಕೇಷನ್ ಇರುತ್ತೆ ಆ ನಂತರ ಜೀವನ ಏನಿರುತ್ತೆ ಆ ಹುಡುಗನಿಗೆ ಮದುವೆ ಇಂಥದ್ದು ಸಂದರ್ಭದಲ್ಲಿ ಆ ಹುಡುಗನಿಗೆ ಮದುವೆನೂ ತೊಂದರೆ ಆಗುತ್ತೆ ವೈವಾಹಿಕ ಜೀವನವೂ ಸುಖವಾಗಿರಲ್ಲ ಇವೆಲ್ಲವೂ ಪಿತೃಗಳಿಂದ ಆಗಿರುತ್ತೆ ಕೆಲವು ಕುಟುಂಬಗಳಲ್ಲಿ ಪಿತೃಗಳು ಕಾರ್ಯನೇ ಮಾಡಲ್ಲ ಅದನ್ನೂ ಪಿತೃದೋಷ ಅಂತ ಇರುತ್ತೆ ಸೊ ಈ ಕಾರಣ ಈ ಥರ ಕೆಲವೊಂದು ಇರುತ್ತೆ ಸೊ ಇವೆಲ್ಲವನ್ನು ಇದ್ದಂತಹ ಒಂದು ಕುಟುಂಬದಲ್ಲಿ ಶುಭ ಕಾರ್ಯಗಳು ಯಾರೊಬ್ರಿಗೂ ಆಗೋದಿಲ್ಲ ಇಬ್ಬರು ಇರಲಿ ನಾಲ್ಕು ಜನ ಇರಲಿ ಅಥವಾ ಒಬ್ಬನೇ ಮಗ ಇರಲಿ ಅಥವಾ ಒಬ್ಬನೇ ಮಗಳಿರಲಿ ಮದುವೆ ವಿಚಾರದಲ್ಲಿ ನೀವೆಷ್ಟೇ ಪ್ರಯತ್ನ ಮಾಡಿದ್ರೂ ಅನುಕೂಲ ಆಗೋದೇ ಇಲ್ಲ ಕಾರಣ ಈ ಪಿತೃದೋಷದಿಂದ ರವಿ ಏನಾದರೂ ಜಾತಕದಲ್ಲಿ ಕೆಟ್ಟಿದ್ರೂ ಸಪ್ತಮ ಸ್ಥಾನದಲ್ಲಿ ತೊಂದರೆ ಆಗುತ್ತೆ ಪಿತೃದೋಷ ನಿಖರವಾಗಿದೆ ಅಂತ ಕನ್ಫರ್ಮ್ ಆಯಿತು ಅಂದ್ರೇನು ಸಮಸ್ಯೆಗಳು ಬರುತ್ತೆ ಈ ಕುಜನ್ ಸಂಬಂಧಪಟ್ಟಂಥದ್ದು ನಾವು ಆಗ್ಲೇ ಆಗಲೇನ ಹೇಳಿದೆ ಕುಜನ್ ಜೊತೆ ಕೇತು ಕುಜನ್ ಜೊತೆ ರಾಹು ಕಾಂಬಿನೇಷನ್ಸ್ ಸಪ್ತಮ ಸ್ಥಾನದಲ್ಲಿತ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮದುವೆ ವಿಚಾರದಲ್ಲಿನೂ ತೊಂದರೆಗಳು ಬರ್ತಾ ಇರುತ್ತೆ ಕೆಲವು ಜಾತಕಗಳಲ್ಲಿ ಕುಜ ರಾಹು ಕಾಂಬಿನೇಷನ್ಸ್ ಇದ್ರೇ ಒಂದು ಇಪ್ಪತ್ತೈದು ಇಪ್ಪತ್ತಾರರಲ್ಲೇ ಮದುವೆ ಆಗಿಬಿಟ್ಟಿರುತ್ತೆ ಯಾಕೆ ಆಗುತ್ತೆ ಗುರುಗಳು ಹೇಳಿದ್ರಲ್ಲ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ನಾವು ಒಂದು ಆ್ಯಂಗಲಲ್ಲಿ ತೊಗೊಂಡ್ರೆ ಅದು ಸಮಸ್ಯೆ ಇದೆ ಅಂತ ಹೇಳಬಹುದು ಅದೇ ಕುಜ ಅಥವಾ ಏನಾದರೂ ಉಚ್ಚ ಸ್ಥಾನದಲ್ಲಿದ್ದರೆ ಈ ಮಕರ ರಾಶಿಯಲ್ಲಿ ಇತ್ತು ಅಂದ್ಕೊಳ್ಳಿ ಈ ಕುಜನ್ ಜೊತೆ ಕೇತು ಕಾಂಬಿನೇಷನ್ಸೇ ಇತ್ತು ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತಹದ್ರಲ್ಲಿ ಬೇಗ ಅನುಕೂಲ ಆಗುತ್ತೆ ಆದರೆ ಅದೇ ಸಪ್ತಮ ಅಧಿಪತಿ ಏನಾದರೂ ಜಾತಕದಲ್ಲೇ ಲಗ್ನದಲ್ಲೇ ಇತ್ತು ಅಂತ ಹೇಳಿದ್ರೆ ಕುಜನ ಜೊತೆ ಅಲ್ಲಿ ಏನಾಗುತ್ತೆ ಯಾವಾಗಲೂ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರೋಲ್ಲ ಏನಾದರೂ ಕಿರಿಕಿರಿ ಸಮಸ್ಯೆ ಇರುವಂಥ ಜಾತಕ ಸಿಕ್ಕಿಬಿಡುತ್ತೆ ಸೊ ಈ ಥರ ಸಮಸ್ಯೆಗಳು ಬರುತ್ತೆ ಅದಕ್ಕೆ ನಾವು ನೋಡ್ಕೋಬೇಕಾಗುತ್ತೆ ಮತ್ತು ಇಂತಿಷ್ಟು ನಕ್ಷತ್ರಗಳಿಗೆ ಕುಜದೋಷ ಅನ್ವಯ ಆಗೋದಿಲ್ಲ ಅಂತ ಹೇಳುತ್ತೆ ನೀವು ಏಕಾಏಕಿ ಲಗ್ನದಲ್ಲೋ ದ್ವಿತೀಯ ಸ್ಥಾನದಲ್ಲೋ ಅಥವಾ ಸಪ್ತಮ ಸ್ಥಾನದಲ್ಲೋ ಅಷ್ಟಮದಲ್ಲೋ ವ್ಯಯಸ್ಥಾನದಲ್ಲೋ ಜಾತಕದಲ್ಲಿ ಕುಜ ಇತ್ತು ಅಂದರೆ ಹೇ ಕುಜದೋಷ ಇದೆ ಬೇಡ ಹುಡುಗಿ ಅಂತ ಡಿಸೈಡ್ ಮಾಡಿಬಿಡ್ತೀರ ಆದರೆ ಆ ಸ್ಥಾನ ಸ್ವಕ್ಷೇತ್ರವಾಗಿದ್ದರೆ ಕುಜದೋಷ ದೋಷ ಅನ್ವಯ ಆಗೋದಿಲ್ಲ ಅಷ್ಟು ಪರಿಣಾಮ ಬೀಳಲ್ಲ ಅಂತ ಹೇಳುತ್ತೆ ಸೊ ಇದನ್ನೆಲ್ಲ ಗಮನಿಸೋದಿಲ್ಲ ಸೊ ಈ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ನಕ್ಷತ್ರಗಳಿಂದ ಕೆಲವೊಂದು ನಕ್ಷತ್ರಗಳಿಂದ ವಿವಾಹದ ವಿಚಾರದಲ್ಲಿ ವಿಳಂಬ ಆಗಬಹುದು ಕೆಲವೊಂದು ದೋಷಗಳಿಂದ ವಿಳಂಬ ಆಗಬಹುದು ಆದರೆ ಕೆಲವೊಂದು ನಕ್ಷತ್ರಗಳು ಹೇಗೆ ಕಾಂಬಿನೇಷನ್ಸ್ ಇದೆಯೋ ಈ ಲಗ್ನ ವೈಸಲ್ಲಿ ಗ್ರಹಗಳ ಕಾಂಬಿನೇಷನ್ಸಿಂದನೂ ಮದುವೆ ವಿಳಂಬ ಆಗುತ್ತೆ ಸೊ ನಕ್ಷತ್ರಗಳ ಕಾಂಬಿನೇಷನ್ಸ್ಗೆ ನಾವು ಪರಿಹಾರವನ್ನು ತೆಗೆದುಕೊಳ್ಬೇಕು ಮೂಲ ನಕ್ಷತ್ರಕ್ಕೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಈ ಮೂಲ ನಕ್ಷತ್ರ ಹನುಮಂತನ ಆರಾಧನೆ ಅಥವಾ ಈ ಆಶ್ಲೇಷ ನಕ್ಷತ್ರಕ್ಕೆ ಸರ್ಪ ಆರಾಧನೆ ಅಂದರೆ ಈ ಸಹ ಆಶ್ಲೇಷ ಬಲಿ ಪೂಜೆ ಮಾಡಿಸುವಂಥದ್ದು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥದ್ದು ಈ ಮೂಲ ನಕ್ಷತ್ರದವರು ಸಾಧ್ಯವಾದಷ್ಟು ಸರಸ್ವತಿ ಹನುಮಂತನ ಆರಾಧನೆ ಮಾಡುವಂಥದ್ದು ಪರಮೇಶ್ವರಿ ಆರಾಧನೆ ಮಾಡಿಕೊಳ್ಳುವಂಥದ್ದು ಇದು ಸಾಮಾನ್ಯವಾಗಿ ಮಾಡಿಕೊಳ್ಳುವಂಥದ್ದು ಪರಿಹಾರ ಸಿಕ್ಬಿಡುತ್ತೆ ಅಥವಾ ಕುಂಭ ವಿವಾಹ ಕುಜಶಾಂತಿಯನ್ನು ಮಾಡಿಸ್ಬೋದು ಆದರೆ ಗ್ರಹಗಳ ಕಾಂಬಿನೇಷನ್ಸ್ ಇದ್ದರೆ ಸೊ ಯಾವ್ಯಾವ ಗ್ರಹಗಳು ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಜಾತಕದಲ್ಲಿ ಮಗಳ ಜಾತಕದಲ್ಲಿ ಇದೇ ಸಮಸ್ಯೆ ಇದೆ ಅಂತ ಭಾಳ ಜನ ನಾವು ಅಲ್ಲೂ ಹೋದ್ವಿ ನಾರಾಯಣ ಬಲಿ ಮಾಡಿಸಿದ್ವಿ ಇಲ್ಲೂ ಬಂದ್ವಿ ಆಶ್ಲೇಷ ಬಲಿ ಪೂಜೆ ಮಾಡಿದ್ವಿ ಏ ಕುಂಭ ವಿವಾಹ ಮಾಡಿದ್ವಿ ಅರ್ಕ ವಿವಾಹ ಮಾಡಿದ್ವಿ ಮದುವೆ ಆಗ್ತಾ ಇಲ್ಲ ಕೋಮುಗಳು ಹೇಳಿದರು ದೇವಸ್ಥಾನಗಳು ಸುತ್ತವಿ ಆದರೆ ಎಲ್ಲನೂ ಸುತ್ತಿದ್ದು ಒಳ್ಳೆಯದೇ ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಆ ಸ್ಥಾನದಲ್ಲಿರುವಂಥ ಗ್ರಹಗಳ ಬಲ ಹೀನನಾಗಿದ್ದಂಥ ಸಂದರ್ಭದಲ್ಲಿ ದುಸ್ಥಾನದಲ್ಲಿದ್ದಾಗ ವಿಚಾರದಲ್ಲಿ ಬೇಗ ಆಗೋದಿಲ್ಲ ಓಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಧನ್ಯವಾದಗಳು ಹರೇ ಶ್ರೀನಿವಾಸ್ ನೋಡಿದ್ರಲ್ಲ ವೀಕ್ಷಕರೇ ಹಾಗೆ ಗುರುಜಿ ಅವರನ್ನ ನೀವು ನೇರವಾಗಿ ಭೇಟಿ ಮಾಡಬಹುದು ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ ನೋಟ್ ಮಾಡ್ಕೊಳ್ಳಿ ಭಾರತೀಯ ಸಂಪ್ರದಾಯ ಟ್ರಸ್ಟ್ ನಂಬರ್ ನಲವತ್ನಾಲ್ಕು ಬಾರ್ ಒಂದು ನಾಲ್ಕನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಪ್ರತ್ಯಂಗ್ರಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ ಎಂಟು ಒಂದು ಐದು ಒಂದು ಎಂಟು ಒಂದು ಎರಡು ಮೂರು ನಾಲ್ಕು ಐದು ನೇರಪೇಟಿಗಾಗಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು 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 ಆರು ಆರು ಒಂದು